ಇದು ಕಬ್ಬಿನ ತುಕ್ಕು ರೋಗ ಇದು ಪೋಸ್ಟ್ನಿಂದ ಜನಿತವಾದ ರೋಗವಾಗಿದ್ದು ಎಲೆಗಳ ಮೇಲೆ ಕಂಡುಬರುತ್ತೆ ಎಲೆಗಳ ಮೇಲೆ ಹಸಿ ಕೈಯಿಂದ ಮುಟ್ಟಿದ್ರೆ ಬೆರಳುಗಳು ಕೆಂಪಾಗ್ತವೆ ಉತ್ತರ ಪ್ರದೇಶದಲ್ಲಿ ಮಳೆಗಾಲದ ನಂತರ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಇದರ ಬಾಧೆ ಆರಂಭವಾಗುತ್ತೆ ಮೊದಲು ಹೊಸ ಎಲೆಗಳ ಮೇಲೆ ಕೆಂಪಿನ ಸೂಕ್ಷ್ಮ ಉದ್ದದ ಕಲೆಗಳು ಕಾಣಿಸಿಕೊಳ್ಳುತ್ತವೆ ನಂತರ ಇವುಗಳ ಬಣ್ಣ ಬಾದಾಮಿ ಬಣ್ಣಕ್ಕೆ ತಿರುಗುತ್ತೆ ರೋಗ ಉಲ್ಬಣಿಸಿದ ಮೇಲೆ ಗಿಡದ ಎಲ್ಲಾ ಎಲೆಗಳು ಬಾಧೆಗೆ ಒಳಪಡುತ್ತವೆ ರೋಗದ ಅವಸ್ಥೆ ಗಂಭೀರವಾದ ತಕ್ಷಣ ಇಡಿ ಗಿಡವೇ ಕೆಂಪು ಕಂದು ಬಣ್ಣಕ್ಕೆ ತಿರುಗುತ್ತೆ ಹೆಚ್ಚು ತೇವಾಂಶ ಇದ್ದಲ್ಲಿ ರೋಗದ ಪ್ರಸರಣ ವೇಗವಾಗಿಗುತ್ತೆ ಇದು ಬೆಳೆಯ ಇಳುವರಿ ಮೇಲೆ ಪ್ರಭಾವ ಬೀರುತ್ತೆ ಇದನ್ನ ತಡೆಗಟ್ಟೋ ವಿಧಾನ ರೋಗ ಪ್ರತಿರೋಧ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮಧ್ಯ ಮತ್ತು ದಕ್ಷಿಣ ಭಾರತದಲ್ಲಿ CO 91 CO 10 CO 7044 ಮತ್ತು ಉತ್ತರ ಭಾರತದಲ್ಲಿ CO 87268 ಅಥವಾ ಮೋತಿ ಈ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬಿತ್ತನೆಗಾಗಿ ಜೋಡಿ ಸಾಲು ಪದ್ಧತಿ ಅನುಸರಿಸಿ ಇದರಿಂದಾಗಿ ಜಮೀನಿನಲ್ಲಿ ತೇವಾಂಶ ಕಡಿಮೆ ಇರುತ್ತೆ ಮತ್ತು ಸಿಂಪಡಣೆಗೂ ಸುಲಭವಾಗುತ್ತೆ ಜಮೀನಿನಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಿ ಹಾಗೆ ನೀರು ಬಸಿಯುವ ಸರಿಯಾದ ವ್ಯವಸ್ಥೆ ಮಾಡಿಕೊಳ್ಳಿ ಸಾರಜನಕ ಗೊಬ್ಬರವನ್ನು ಅಗತ್ಯವಿದ್ದಷ್ಟು ಮತ್ತು ಮಿತವಾಗಿ ಬಳಸಬೇಕು ರೋಗಗ್ರಸ್ತ ಎಲೆಗಳನ್ನು ಸುಟ್ಟು ನಾಶಪಡಿಸಬೇಕು ರಾಸಾಯನಿಕ ನಿಯಂತ್ರಣ ಕರ್ನಾಟಕದ ಸಂಕೇಶ್ವರದಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರ ನಡೆಸಿರುವ ಪ್ರಯೋಗದಲ್ಲಿ ಬಾಧೆಯ ಲಕ್ಷಣ ಕಾಣಿಸಿದ ತಕ್ಷಣ ಕೆಳಗೆ ಕೊಟ್ಟಿರುವ ಔಷಧಿಗಳನ್ನು 20 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪಡಿಸೋದ್ರಿಂದ ತುಂಬಾ ಉತ್ತಮ ಫಲಿತಾಂಶ ಸಿಕ್ಕಿದೆ ಕ್ಯಾಪ್ಟನ್ 70% ಪ್ಲಸ್ ಹೆಕ್ಸಕೋನಜಾಲ್ 5% WP 2 ಗ್ರಾಂ ಅಥವಾ ಹೆಕ್ಸಕೋನಜಾಲ್ 4% ಪ್ಲಸ್ ಜಿನೇಬ್ 68% WP 2 ಗ್ರಾಂ ಅಥವಾ ಪ್ರೊಪಿಕೋನಜಾಲ್ 25% EC 1 ಮಿಲಿಲೀಟರ್ ಅಥವಾ ಹೆಕ್ಸಕೋನಜಾಲ್ 5% EC 1 ಮಿಲಿ ಅಥವಾ ಟೆಬುಕೋನಜಾಲ್ 25% EC 1 ಮಿಲಿ ಪ್ರತಿ ಲೀಟರ್ ನೀರಿನೊಂದಿಗೆ ಸೇರಿಸಬೇಕು ಫಸಲ್ನಲ್ಲಿ ರೋಗದ ಲಕ್ಷಣ ಕಾಣಿಸಿದ ತಕ್ಷಣ ಮ್ಯಾಂಕೋಜೇಬ್ 75% SP 2.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ 8 ರಿಂದ 10 ದಿನದ ಅಂತರದಲ್ಲಿ ಸೋಂಕಿನ ಅನುಸಾರವಾಗಿ ಸಿಂಪಡಿಸಿ